ತಾತಯ್ಯನವರ ಈ ದೇಗುಲದಲ್ಲಿ ಒಂದು ವಿಶೇಷವಾದಂತ ಪದ್ಧತಿ ಇದೆ ಇಲ್ಲಿಗೆ ಬರುವಂತ ಪ್ರತಿಯೊಬ್ಬ ಸುಮಂಗಲಿಗೂ ದೇವಸ್ಥಾನದ ಕಡೆಯಿಂದಲೇ ಬಳೆ ತೊಡಿಸಲಾಗುತ್ತೆ ಅಂದ್ರೆ ತಾತಯ್ಯನವರ ಕುಲಕಸುಬಿನ ನೆನಪಿಗಾಗಿ ಇಲ್ಲಿ ಬಳೆ ಹಂಚಿಕೆ ಪದ್ಧತಿ ಜಾರಿಯಲ್ಲಿದೆ ಈಗ ನಾವು ಪ್ರವೇಶ ಮಾಡಿರತಕ್ಕಂತದ್ದು ಯೋಗಿ ನಾರಾಯಣರ ದಿವ್ಯ ಸಾನ್ನಿಧ್ಯಕ್ಕೆ ಯೋಗಿ ನಾರಾಯಣರನ್ನೇ ಕೈವಾರ ತಾತಯ್ಯ ಅಂತ ಕರೆದದ್ದು ಅವರು ಅಧ್ಯಾತ್ಮದ ಮೂರ್ಧನ್ಯ ಸ್ಥಿತಿಯನ್ನು ತಲುಪಿದಂತವರು ಅಷ್ಟೇ ಅಲ್ಲ ಸಾಮಾನ್ಯ ಜನರನ್ನು ಕೂಡ ಅಧ್ಯಾತ್ಮದತ್ತ ಭಕ್ತಿಯ ಮಾರ್ಗದತ್ತ ಸೆಳೆದುಕೊಳ್ಳುವಂತ ಪ್ರಯತ್ನವನ್ನು ಮಾಡಲಿಕ್ಕಾಗಿ ಈ ಸ್ಥಳದಲ್ಲಿ ಬಂದು ಧರ್ಮ ಪ್ರವಚನಗಳನ್ನು ಕೊಡ್ತಾ ಇದ್ದರು ಅಂತ ಮಹನೀಯರಿಗೆ ಇಲ್ಲಿ ಮೂರ್ತಿ ಪೂಜೆ ಸಲ್ಲುತ್ತೆ ಆ ಸ್ವಾಮಿಗಳಿಗೆ ವಿಶೇಷವಾದಂತ ಪೂಜಾ ವಿಧಿಗಳನ್ನು ಈಗ ನೆರವೇರಿಸ್ತಾರೆ ಆ ಭವ್ಯ ದೃಶ್ಯಾವಳಿಗಳನ್ನು ನೀವು ಕೂಡ ನೋಡಿ ತಾತಯ್ಯನವರು ಭಗವಂತನ ಭಕ್ತರಿಗೆ ಬದುಕಿನ ಗುರಿಯನ್ನು ತೋರಿಸಿಕೊಟ್ಟಿದ್ದರು ಸದ್ಗುರು ಯೋಗಿ ನಾರಾಯಣ ತಾತಯ್ಯನವರು 1726ರಿಂದ 1836ರವರೆಗೂ 110 ವರ್ಷಗಳ ಕಾಲ ಆಧ್ಯಾತ್ಮ ಜೀವನವನ್ನು ನಡೆಸಿ ಜೀವ ಸಮಾಧಿಯಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರ ಶ್ರೀಕ್ಷೇತ್ರ ಕೈವಾರ ಹೆಸರೇ ಹೇಳುವಂತೆ ಕೈವರ ಕೇಳಿದ ವರಗಳನ್ನೆಲ್ಲ ಕೊಡ್ತಕ್ಕಂತಹ ದೇವರು ಇರತಕ್ಕಂತಹ ಊರೇ ಕೈವರ ಕೈವಾರವಾಗಿರ್ತಕ್ಕಂತಹದ್ದು ಇಂತಹ ಪುಣ್ಯ ತಪೋಭೂಮಿಯಲ್ಲಿ ಸದ್ಗುರು ಯೋಗಿ ನಾರಾಯಣ ತಾತಯ್ಯನವರು ದಿವ್ಯವಾದ ತಪಸ್ಸನ್ನು ಆಚರಿಸಿ ಸಿದ್ಧಿಯನ್ನು ಹೊಂದಿ ಪರಮಾತ್ಮನಲ್ಲಿ ಜೀವ ಸಮಾಧಿಯ ಮೂಲಕ ಐಕ್ಯವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರ ಶ್ರೀಕ್ಷೇತ್ರ ಕೈವಾರ ಕಂಜೋದ್ಭೂತಂ ನಿಖಿಲ ಜಗದಾನಂದ ಹೇತು ಮಹಾಂತಂ ವಿಶ್ವಾರಾಧ್ಯಂ ಕಮಲನಯನಂ ಲೋಕಪಾಲಂ ವಿಶಾಲಂ ಶಾಂತಂ ದಿವ್ಯಂ ಮದನಮತನಂ ಭಾನು ಕೋಟಿ ಪ್ರಕಾಶಂ ಪ್ರಣತ ಸುಜನಂ ತಂ ನಮಾಮಿ ಮಹಿಮಾ ಸದೃಶ ಯೋಗಿ ನಾರಾಯಣ ತಾತಯ್ಯನವರ ಸ್ವರೂಪಕ್ಕೆ ಇಂದಿಗೂ ಪೂಜಾ ಕ್ರಮಗಳು ನೆರವೇರುತ್ತವೆ ಶ್ರವಣ ನಯನ ಜಂಬಾ ಮಾನಸಂಬಾಪರಾಧಂ ವಿಹಿತಮ ವಿಹಿತಂ ವಾ ಸರ್ವಮೇತತ್ ಕ್ಷಮಸ್ವ ಜಯ ಜಯ ಕರುಣಾಂಬೇ ಶ್ರೀ ಮಹಾದೇವ ಶಂಭೋ ಶ್ರೀ ಮಹಾದೇವ ಶಂಭೋ ಕೈವಾರ ತಾತಯ್ಯನವರು ಇಷ್ಟು ಜಗದ್ವಿಖ್ಯಾತಿಯಾಗಲಿಕ್ಕೆ ಒಂದು ಪ್ರಮುಖವಾದಂಥ ಕಾರಣ ಇದೆ ಅದೇನು ಅಂದರೆ ಅವರು ಬರೆದಂಥ ಕಾಲಜ್ಞಾನ ಸಾಕ್ಷಾತ್ ಪರಮಾತ್ಮನೇ ಆ ಕಾಲಜ್ಞಾನವನ್ನು ಬರೆಸಿದ ಅಂತ ಹೇಳ್ತಾರೆ ತಾತಯ್ಯನವರು ಹಾಗಾಗಿಯೇ ಒಂದು ಮಾತು ಹೇಳ್ತಾರೆ ಅಪದ್ಧಮಯತೆ ಅಪಕೀರ್ತಿ ನೀದೇನಯ್ಯ ಅಂತ ಅಂದರೆ ಏನಾದರೂ ತಪ್ಪುಗಳಾಗ್ಬಿಟ್ರೆ ಇದರಿಂದ ಅದು ಅದೆಲ್ಲ ಅಪಕೀರ್ತಿ ನಿನಗೆ ಸಲ್ಲುತ್ತೆ ಅಂತ ಭಗವಂತನಿಗೆ ಅರ್ಪಿಸಿಬಿಡ್ತಾರೆ ಹಾಗಾಗಿಯೇ ಆ ಕಾಲಜ್ಞಾನ ಈ ಕಲಿಯುಗದಲ್ಲಿ ಎಷ್ಟೆಲ್ಲ ಮಹತ್ವವನ್ನು ಪಡೆದಿದೆ ಭಗವಂತನೇ 1814ರಲ್ಲಿ ಅಂತಂದರೆ ಅವರ 87ನೇ ವಯಸ್ಸಿನಲ್ಲಿ ಅವರು ಬರೆದಂತಹ ಕಾಲಜ್ಞಾನ ಅದು ಇವತ್ತಿನ ದಿನ ಪ್ರಸ್ತುತವಾಗಿ ಇರತಕ್ಕಂತಹದ್ದು ತಾತಯ್ಯನವರು ರಚಿಸಿರ್ತಕ್ಕಂತಹ ಕಾಲಜ್ಞಾನ ಇವತ್ತಿನ ದಿನಗಳಿಗೆ ಹೇಳಿ ಮಾಡಿಸಿದಂತೆ ಇದೆ ಸದ್ಗುರು ಯೋಗಿ ನಾರಾಯಣ ತಾತಯ್ಯನವರು ಆ ಒಂದು ಕಾಲಜ್ಞಾನವನ್ನು ಶ್ರೀಮುಖ ನಾಮ ಸಂವತ್ಸರ
ಶುದ್ಧ ಪಂಚಮಿಯ ದಿನ ರಾತ್ರಿ 3 ಗಂಟೆಗಳ ಸಮಯದಲ್ಲಿ ಅವರು ಕಾಲಜ್ಞಾನವನ್ನು ರಚನೆ ಮಾಡಿರ್ತಕ್ಕಂತಹದ್ದು. ಅದರಲ್ಲಿ ಅವರೇ ಹೇಳಿರುವಂತೆ ಸಂಚಿಕ ಘಟಮುಲ್ ಚೇತಿ ಕಿಚ್ಚಿ ಅಂತಾರೆ. ಅಂದರೆ ಬರೀತಕ್ಕಂತಹ ಲೇಖನಿಯನ್ನು ಮತ್ತು ತಾಳಿಗೆರಿಯನ್ನು ಪರಮಾತ್ಮನೇ ನನ್ನ ಕೈಗೆ ಕೊಟ್ಟು ಈ ಒಂದು ಕಾಲಜ್ಞಾನವನ್ನು ಬರೆಸಿದ್ದಾರೆ. ಇದರಲ್ಲಿ ಅಪದ್ಧ ಮಹಿತೆ ಅಪಕೀರ್ತಿನಿದೆ, ಇದರಲ್ಲಿ ಏನಾದರೂ ತಪ್ಪುಗಳಾದರೆ ನಂದು ಅಲ್ಲ ಇದು ಪರಮಾತ್ಮ, ಅಪಕೀರ್ತಿ ಬರ್ತಕ್ಕಂತಹದ್ದು ನಿನಗೆ ಎಂಬತಕ್ಕಂತಹ ಮಾತನ್ನು ತಾತಯ್ಯನವರು ಅವರ ಕಾಲಜ್ಞಾನದಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಸಾಕ್ಷಾತ್ ಭಗವಂತನೇ ಬಂದು ಅವರಿಗೆ ಅಧ್ಯಾತ್ಮದ ಪಾಠವನ್ನು ಹೇಳಿಕೊಟ್ಟಂಥ ದಿವ್ಯಕ್ಷೇತ್ರ ಆ ತಪೋಭೂಮಿಯನ್ನು ನಾವು ಕೂಡ ನೋಡೋಣ, ಬನ್ನಿ. ಗುರು